ವಾರ್ತೆಗಳ ಪ್ರಾಯೋಜಕರು ಕೆಬಿಎನ್ ಎಜುಕೇಶನ್ ಅಕಾಡೆಮಿ ಸಿಂಧನ. ನಮಸ್ಕಾರ, ವೈಭವ ಸುದ್ದಿಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಜನವರಿ 26ರಂದು ಕೂಡಲ ಸಂಗಮದಲ್ಲಿ ನಡೆಯುವ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಸಮಾವೇಶ ರಾಜ್ಯದ ರಾಜಕೀಯ ಚಿತ್ರಣವನ್ನೇ ಬದಲಿಸುತ್ತದೆ. ಕೆವಿ ವಿರೂಪಾಕ್ಷಪ್ಪ. ದೇಶವನ್ನು ವಿನಾಶಿಸುತ್ತ ಕೊಂಡೊಯ್ಯುತ್ತಿರುವ ಕೆಲ ದೇಶದ್ರೋಹಿ ಸಂಘಟನೆಗಳಲ್ಲಿ ಯುವ ಜನತೆ ಕೈ ಜೋಡಿಸುತ್ತಿರುವುದು ಸಲ್ಲದು. ಚಾಮರಸಮಾಲಿ ಪಟೇಲ್. ಪ್ರಧಾನಿ ನರೇಂದ್ರ ಮೋದಿಯಿಂದ ಸಂವಿಧಾನದ ಉಲ್ಲಂಘನೆ, ಶಿಕ್ಷೆ ಖಾತ್ರಿ ಆರೋಪ. ಯುವಜನಗಳನ್ನು ಬಳಸಿಕೊಂಡು ಗುಣಮಟ್ಟದ ಶಿಕ್ಷಣ ಪಡೆದುಕೊಳ್ಳಲು ಜಿಪಂ ಸದಸ್ಯ ಅಮರೇಗೌಡ ವಿರೂಪಾಪುರ್ ಕರೆ. ವಾರ್ತೆಗಳ ವಿವರ. ಜನವರಿ 26ರಂದು ಕೂಡಲ ಸಂಗಮದಲ್ಲಿ ಸಂಗೊಳ್ಳ ರಾಯಣ್ಣ ಬ್ರಿಗೇಡ್ ಸಮಾವೇಶ ನಡೆಯಲಿದ್ದು ಸುಮಾರು 300,000 ಜನ ಸೇರುವ ನಿರೀಕ್ಷೆ ಇದೆ. ಸಮಾವೇಶ ಇಡೀ ರಾಜ್ಯದ ರಾಜಕೀಯ ಚಿತ್ರಣವನ್ನು ಬದಲಿಸಲಿದೆ ಎಂದು ಸಂಗೊಳ್ಳ ರಾಯಣ್ಣ ಬ್ರಿಗೇಡ್ ರಾಜ್ಯಾಧ್ಯಕ್ಷ ಕೆ ವಿರೂಪಾಕ್ಷಪ್ಪ ಹೇಳಿದರು. ಸಿಂಧನೂರಿನ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೂಡಲ ಸಂಗಮದಲ್ಲಿ ಸಂಗೊಳ್ಳ ರಾಯಣ್ಣ ಬ್ರಿಗೇಡ್ನಿಂದ ಬೃಹತ್ ಸಮಾವೇಶದ ಹಿನ್ನೆಲೆಯಲ್ಲಿ ಭರದಿಂದ ಪೂರ್ವ ತಯಾರಿ ನಡೆದಿದೆ. ಕನಕಗುರುಪೀಠ, ಕಾಗಿನೆಲೆ ಮಹಾಸ್ವಾಮಿಗಳು ಸೇರಿದಂತೆ 25ರಿಂದ 30 ಜನ ಮಠಾಧೀಶರು ನೇತೃತ್ವ ವಹಿಸಲಿದ್ದಾರೆ. ಬ್ರಿಗೇಡಿನ ಸಂಸ್ಥಾಪಕ ಕೆ ಈಶ್ವರಪ್ಪ ಸೇರಿದಂತೆ ಹಲವಾರು ಮಾಜಿ ಸಚಿವರು, ಸಂಸದರು, ಶಾಸಕರು ಭಾಗವಹಿಸಿದ್ದರು. ಸಿಂಧನೂರು ವಿಧಾನಸಭಾ ಕ್ಷೇತ್ರದಿಂದ ಬಸ್, ಜೀಪುಗಳು ಸೇರಿದಂತೆ ಸುಮಾರು 700 ವಾಹನಗಳಲ್ಲಿ ಸುಮಾರು 2,000 ಜನ ಭಾಗವಹಿಸಲಿದ್ದಾರೆ. ಮಸ್ಕಿ, ಮಾನ್ವಿ, ಲಿಂಗ್ಸೂಗೂರು ವಿಧಾನಸಭಾ ಕ್ಷೇತ್ರ ಸೇರಿದಂತೆ ಉತ್ತರ ಕರ್ನಾಟಕದ 12 ಜಿಲ್ಲೆಗಳ 55 ವಿಧಾನಸಭಾ ಕ್ಷೇತ್ರಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸಮಾವೇಶಕ್ಕೆ ಬರಲಿದ್ದಾರೆ ಎಂದು ತಿಳಿಸಿದರು. ಕಾಂಗ್ರೆಸ್ ಪಕ್ಷದಿಂದ ಬಡವರಿಗೆ ಹಾಗೂ ಹಿಂದುಳಿದವರಿಗೆ ತೀರಾ ಅನ್ಯಾಯವಾಗಿತ್ತು, ಅವರಿಗೆ ನ್ಯಾಯ ಕೊಡಿಸುವ ಉದ್ದೇಶದಿಂದ ಸಂಗೊಳ್ಳ ರಾಯಣ್ಣ ಬ್ರಿಗೇಡ್ ಸಮಾವೇಶದ ಗುರಿ ಮತ್ತು ಉದ್ದೇಶವಾಗಿದೆ. ರಾಜ್ಯದಲ್ಲಿ ಬಿಜೆಪಿ ಪಕ್ಷವನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಬ್ರಿಗೇಡ್ ಸಂಘಟನೆ ಮಾಡಲಾಗುತ್ತಿತ್ತು. ಪಕ್ಷದ ನಮ್ಮನ್ನು ಕಡೆಗಣಿಸಿದರೆ ಸುಮ್ಮನೆ ಕೊಡುವುದಿಲ್ಲ, ಈ ಸಮಾವೇಶ ಎಲ್ಲದಕ್ಕೂ ಉತ್ತರ ನೀಡಲಿದೆ ಎಂದರು. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಸಮಾವೇಶ ಜನವರಿ 26ನೇ ತಾರೀಕು ಕೂಡಲ ಸಂಗಮದಲ್ಲಿ ನಡೆಯಲಿದೆ. ಈಗಾಗಲೇ ಸಂಪೂರ್ಣವಾಗಿ ಪೂರ್ವ ತಯಾರಿ ಮುಗಿಯುವ ಹಂತದಲ್ಲಿದೆ. ಸುಮಾರು 2.5-3 ಲಕ್ಷ ಜನ ಆ ಸಮಾವೇಶಕ್ಕೆ ಸೇರಬಹುದು ಅನ್ನುವಂಥ ಒಂದು ನಿರೀಕ್ಷೆಯನ್ನು ನಾವು ಮಾಡಿದ್ದೇವೆ. ಆ ಸಮಾವೇಶದ ನೇತೃತ್ವವನ್ನು ನಮ್ಮ ಕನಕಗುರುಪೀಠದ ಕಾಗಿನೆಲೆ ಸ್ವಾಮಿಗಳು, ಪಂಚಮಶಾಲಿ ಪೀಠದ ಜಗದ್ಗುರು ಜಯಮೃತ್ಯುಂಜಯ ಸ್ವಾಮಿಗಳು, ಮಾದಾರ ಚೆನ್ನಯ್ಯ ಸ್ವಾಮಿಗಳು, ವಾಲ್ಮೀಕಿ ಪೀಠದ ಸ್ವಾಮಿಗಳು, ಭೋವಿ ಪೀಠದ ಸ್ವಾಮಿಗಳು, ಒಟ್ಟಾರೆಯಾಗಿ ಒಟ್ಟು 25-30 ಜಗದ್ಗುರುಗಳು ಆ ಸಮಾವೇಶದ ನೇತೃತ್ವವನ್ನು ವಹಿಸಿಕೊಳ್ಳಲಿದ್ದಾರೆ. ಈಶ್ವರಪ್ಪನವರು ಮತ್ತು ನಾವು ಮತ್ತು ಅನೇಕ ಮಾಜಿ ಶಾಸಕರುಗಳು, ಮಾಜಿ ಸಚಿವರುಗಳು, ಶಾಸಕರುಗಳು ಕೂಡ ಭಾಗವಹಿಸುವಂತಹ ಒಂದು. ಇವತ್ತು ನಾವು ನಮ್ಮ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಸಿಂಧನೂರಿಂದ ಸುಮಾರು 150 ಟ್ಯಾಕ್ಸಿಗಳು ಹೊರಡ್ತಾ ಇದ್ದಾವೆ, ಸುಮಾರು 6 ಬಸ್ಗಳು ಹೊರಡ್ತಾ ಇದ್ದಾವೆ. ಒಟ್ಟಾರೆಯಾಗಿ ಒಂದು 200 ಸ್ವಂತ ವೆಹಿಕಲ್ಲು ಮತ್ತು ಬೇರೆ ಬೇರೆ ವೆಹಿಕಲ್ಗಳು ಸೇರಿ ಒಂದು 200 ವೆಹಿಕಲ್ಲು ಮತ್ತು ಒಂದು 10 ಬಸ್ಗಳು ಸಿಂಧನೂರು ವಿಧಾನಸಭಾ ಕ್ಷೇತ್ರದಿಂದ ಆ ಒಂದು ಕಾರ್ಯಕ್ರಮಕ್ಕೆ ಜನರನ್ನು ಕರ್ಕೊಂಡು ಹೋಗುವಂಥದ್ದು ನಡೀತಾ ಇದೆ. ಮತ್ತು ನಮ್ಮ ಮಸ್ಕಿ ವಿಧಾನಸಭಾ ಕ್ಷೇತ್ರದಿಂದ 100 ಗಾಡಿಗಳು ಸಮೀಪ ಹರಡಬಹುದು ಅನ್ನುವಂಥ ಒಂದು ನಿರೀಕ್ಷೆಯನ್ನು ಕೂಡ ನಾವು ಇಟ್ಟುಕೊಂಡಿದ್ದೇವೆ. ಮಾನ್ವಿಯಿಂದ, ಲಿಂಗ್ಸೂರಿಂದ, ಇದೇ ರೀತಿ 5 ವಿಧಾನಸಭಾ ಕ್ಷೇತ್ರಗಳಿಂದ 200,000 ಜನ ಬರಬಹುದು ಅನ್ನುವಂಥ ಒಂದು ನಿರೀಕ್ಷೆ. ಮತ್ತು ರಾಜ್ಯದ ಪ್ರತಿ ಜಿಲ್ಲೆಯಿಂದನೂ ಕೂಡ 100, 200, 500, 1,000 ಜನ, ಈ ರೀತಿ ಪ್ರತಿ ಜಿಲ್ಲೆಯಿಂದನೂ ಕೂಡ ನಮ್ಮ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡಿನ ಪ್ರತಿನಿಧಿಗಳು ಆ ಒಂದು 26ನೇ ತಾರೀಕಿನ ಸಮಾವೇಶಕ್ಕೆ ಬರಲಿದ್ದಾರೆ. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯ ಮರಿಯಪ್ಪ, ಮುಖಂಡ ಟಿ ಹನುಮಂತಪ್ಪ, ಪಿಐಡಿ ಬ್ಯಾಂಕ್ ಅಧ್ಯಕ್ಷ ದೊಡ್ಡಬಸವರಾಜ್, ಉಪಾಧ್ಯಕ್ಷ ಸಿಂಧನಗೌಡ ಮಾಟೂರ್, ನಗರಸಭಾ ಸದಸ್ಯ ನಾಗಪ್ಪ, ಮರಿಯೂ ಮಂತ್ರಿ ಅಂಪಯ್ಯಸ್ವಾಮಿ, ಮಾರ್ಕಂಡೇಯ, ಸಂಜಯ್ ಜೈನ್, ರಾಮನ್ಗೌಡ ಸೇರಿದಂತೆ ಅನೇಕ ಬ್ರಿಗೇಡ್ ಕಾರ್ಯಕರ್ತರು ಉಪಸ್ಥಿತರಿದ್ದರು.
ದೇಶದ ಅಭಿವೃದ್ಧಿಯಲ್ಲಿ ಯುವಜನತೆ ಪಾತ್ರ ದೊಡ್ಡದು. ದೇಶವನ್ನು ವಿನಾಶಕ್ಕೆ ಕೊಂಡೊಯ್ಯುತ್ತಿರುವ ಕೆಲ ದೇಶದ್ರೋಹಿ ಸಂಘಟನೆಯಲ್ಲಿ ಯುವಜನತೆ ಕೈಜೋಡಿಸುತ್ತಿದ್ದು ಕಳವಳಕರ. ಯುವಕರು ಉತ್ತಮ ದಾರಿಯಲ್ಲಿ ಸಾಗಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಚಾಮರಸಮಾಧಿ ಪಾಟೀಲ್ ಕರೆ ನೀಡಿದರು. ಅವರು ನಗರದ ಕನಕದಾಸ್ ಕಲ್ಯಾಣ ಮಂಟಪದಲ್ಲಿ ಮನುಜಮತ ಬಳಗದಿಂದ ಹಮ್ಮಿಕೊಂಡಿದ್ದ ರಾಷ್ಟ್ರಕವಿ ಕುವೆಂಪು ಜನ್ಮದಿನಾಚರಣೆ ಹಾಗೂ ವಿಚಾರ ಸಿಂಕರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ತಾಂತ್ರಿಕತೆ ಯುಗಮಾನದಲ್ಲಿ ಯುವಕರು ತಾಂತ್ರಿಕತೆಯನ್ನು ಅಳವಡಿಸಿಕೊಂಡು ಹೊಸ ಹೊಸ ಆವಿಷ್ಕಾರವನ್ನು ಕಂಡುಹಿಡಿಯಬೇಕು. ಇದನ್ನು ಬಿಟ್ಟು ಕೆಲ ದೇಶದ್ರೋಹಿ ಕಟ್ಟ ಸಂಘಟನೆಗಳ ಜೊತೆಗೂಡಿ ತಮ್ಮ ಯುವಶಕ್ತಿಯನ್ನು ಹಾಳು ಮಾಡಿಕೊಳ್ಳುತ್ತಿರುವುದು ಖೇದಕರ. ದೇಶದಲ್ಲಿ ಈಗಾಗಲೇ 400,000 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರೈತರ ಆತ್ಮಹತ್ಯೆಯ ಕಾರಣವೇನೆಂಬುದು ಯುವಕರು ಕಂಡುಹಿಡಿಯಬೇಕು. ರೈತರ ಕೃಷಿಯ ಬಗ್ಗೆ ಚಿಂತನೆ ನಡೆಸಬೇಕು ಎಂದರು. ದೇಶದ ಜನರು ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಜನರ ಅಸೂಯೆಯಿಂದ ಜೀವನ ಸಾಗಿಸುತ್ತಿದ್ದಾರೆ. ಎಲ್ಲ ರಂಗಗಳಲ್ಲೂ ದೇಶ ಅಸೂಯೆ ತಲೆದೋರಿದೆ. ಬಸವ, ಬುದ್ಧ, ಪೈಗಂಬರ್, ಅಂಬಿಗರ ಚೌಡಯ್ಯ, ಗಾಂಧಿ ಸೇರಿದಂತೆ ಅನೇಕ ಮಹಾನ್ ದಾರ್ಶನಿಕರು ಜಾತಿಗೆ ಸೀಮಿತಗೊಳಿಸಿದ್ದಾರೆ. ಇದರಿಂದ ಜನರಲ್ಲಿರುವ ಸಹೋದರ ಭಾವನೆ ಕಳೆದು ಹೋಗುತ್ತಿದೆ ಎಂದರು. ಇತ್ತೀಚಿನ ದಿನಗಳಲ್ಲಿ ಜನರ ಮೌಢ್ಯದಿಂದ ಮರುಳಾಗಿ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಗುಡಿ ಗುಂಡಾರಗಳನ್ನು ಹಣದ ವ್ಯಾಮೋಹದಿಂದ ಜನರ ಮೌಢ್ಯತೆಗೆ ಎಳೆತಳ್ಳುತ್ತಿದ್ದಾರೆ. ಇದನ್ನು ಜನರು ತಿಳಿದುಕೊಳ್ಳಬೇಕು. ತಾಂತ್ರಿಕತೆಯಲ್ಲಿ ಜೀವನವನ್ನು ಅಳವಡಿಸಿಕೊಳ್ಳಬೇಕು ಎಂದರು. ಪ್ರಾಧ್ಯಾಪಕ ಡಾಕ್ಟರ್ ಎಂ ಪುಟ್ಟಯ್ಯ ಕುವೆಂಪು ಸಾಹಿತ್ಯ ಮತ್ತು ಮಾನವ ಮೌಲ್ಯಗಳು ಎನ್ನುವ ಕುರಿತು ವಿಷಯ ಮಂಡನೆ ಮಾಡಿದರು. ಅದು ಹೋಗಿತ್ತು ಗಾಂಧಿ ಜಯಂತಿ ಬಂತು ಅಲ್ಲಿ ಯಾರು ಮಾಡ್ತಾರೆ
ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ವನಜಮತ ಬಳಗದ ಅಧ್ಯಕ್ಷ ಕಂಬಳಿ ವಹಿಸಿದ್ದರು. ಮುಖಂಡರಾದ ಎಚ್ ಎನ್ ಬಡಿಗೆರೆ, ಜಿ ಅಂಪಣ್ಣ, ವೈಎಸ್ ರಕ್ಕಸ್ಕಿ, ನರೇಂದ್ರನಾಥ್, ಕಸಾಪದ ಅಧ್ಯಕ್ಷೆ ಸರಸ್ವತಿ ಪಾಟೀಲ್ ಸೇರಿದಂತೆ ವಿವಿಧ ಕಾಲೇಜು ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಸರ್ವಾಧಿಕಾರಿ ಧೋರಣೆ ಅನುಸರಿಸುತ್ತಿದ್ದು ಸಂವಿಧಾನದ ಉಲ್ಲಂಘನೆ ಮಾಡುತ್ತಿದ್ದಾರೆ ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಶಿಕ್ಷಕ ಖಾದ್ರಿ ಆರೋಪಿಸಿದರು. ನಗರದ ಕರ್ನಾಟಕ ಪ್ರಾಂತ ರೈತ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಮೋದಿ ನಾಯಕತ್ವದ ಬಿಜೆಪಿ ಸರ್ಕಾರ ಕಳೆದ 2.5 ವರ್ಷಗಳ ಆಳ್ವಿಕೆಯಲ್ಲಿ ಸಂವಿಧಾನಾತ್ಮಕ ಪ್ರಜಾಪ್ರಭುತ್ವ ಗಣರಾಜ್ಯ ವ್ಯವಸ್ಥೆಯ ಮೇಲೆ ಕಪ್ಪು ಚುಕ್ಕೆ ತರುತ್ತದೆ. ಗೋರಕ್ಷಣೆ, ಭಯೋತ್ಪಾದನೆ ಮತ್ತು ಇತರ ನೆಪ ಮಾಡಿಕೊಂಡು ಅಲ್ಪಸಂಖ್ಯಾತರ ಮೇಲೆ ದಾಳಿ ನಡೆಸಲಾಗುತ್ತದೆ. ಉತ್ತರ ಪ್ರದೇಶದ ದಾದ್ರಿಯ ಮೊಹಮ್ಮದ್ ಅಫ್ಲಾಕ್ ಅವರ ಕೊಲೆ ಪ್ರಕರಣ, ವಿದ್ಯಾರ್ಥಿ ನಾಯಕ ರೋಹಿತ್ ಮೆಮುಲ್ ಆತ್ಮಹತ್ಯೆ ಪ್ರಕರಣ, ಕರ್ನಾಟಕದಲ್ಲಿ ಡಾಕ್ಟರ್ ಎಂಎಂ ಕಲಬುರ್ಗಿ ಮತ್ತು ಮಹಾರಾಷ್ಟ್ರದ ಪಂಚಾರ ಕೊಲೆ ಪ್ರಕರಣ ಹಾಗೂ ದಲಿತರ ಮೇಲೂ ದಾಳಿಗಳು ನಡೆಯುತ್ತಿವೆ ಎಂದರು. ಪ್ರಧಾನಿ ಮೋದಿ ಪಾರ್ಲಿಮೆಂಟ್ನಲ್ಲಿ ಉತ್ತರ ಕೊಡದೆ ಭಾರತ ಸಂವಿಧಾನಕ್ಕೆ ಅಗೌರವ ತಂದಿದ್ದಾರೆ. 500 ಹಾಗೂ 1000 ಮುಖಬೆಲೆಯ ನೋಟು ನಿಷೇಧಿಸಿ ಪ್ರಜಾಪ್ರಭುತ್ವದ ಮೇಲೆ ಬಲವಾದ ದಾಳಿ ನಡೆಸಿದ್ದಾರೆ ಎಂದು ಆಪಾದಿಸಿದ ಖಾದ್ರಿ, ಈ ಬಾರಿಯ ಗಣರಾಜ್ಯ ದಿನದಂದು ಗಣರಾಜ್ಯ ಉಳಿಸಿಕೊಡುವ ದುಡಿಯುವ ಜನತೆ ಅಶೋತ್ತರಗಳನ್ನು ಈಡೇರಿಸುವ ಸಲುವಾಗಿ ಜನರಾಜ್ಯವಾಗಿ ಬೆಳೆಸುವ ಪಣದೊಡಲು ರೈತ ಮತ್ತು ಕಾರ್ಮಿಕರಲ್ಲಿ ಜಾಗೃತಿ ಮೂಡಿಸುವುದಕ್ಕಾಗಿ ಜನವರಿ 26ರಂದು ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡಿ ಮಾನವ ಸರಪಳಿ ನಿರ್ಮಿಸಿ ಸಭೆ ನಡೆಸುವ ಮೂಲಕ ಗಣರಾಜ್ಯ ಉಳಿಸಿ ಜನರಾಜ್ಯ ಬೆಳೆಸಿ ಎಂಬ ಕರೆ ನೀಡುವುದಾಗಿ ತಿಳಿಸಿದರು. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಂವಿಧಾನದ ಎಲ್ಲಾ ಆಶಯಗಳ ಉಲ್ಲಂಘನೆ ಆಗಕತ್ತದ. ಈ ಒಂದು ಗಣರಾಜ್ಯೋತ್ಸವ, 66ನೇ ಗಣರಾಜ್ಯೋತ್ಸವ, ಈ ದೇಶದ ಒಂದು ಸಂವಿಧಾನ ಈ ಜನತೆಯ ಆಶಯಗಳನ್ನು ಪೂರೈಸೋದಕ್ಕೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಈ ದೇಶಕ್ಕೆ ಅರ್ಪಣೆ ಮಾಡಿದರು, ಆದರೆ ಅದಕ್ಕೆ ವ್ಯತಿರಿಕ್ತವಾಗಿರುವಂತಹ ಬೆಳವಣಿಗೆಗಳು ನಮ್ಮ ದೇಶದಲ್ಲಿ ನಡೀತಿರುವಂಥದ್ದನ್ನು ಕಾಣ್ತೀವಿ. ಒಂದು ಕಡೆ ಗೋರಕ್ಷಣೆ ಹೆಸರಿನಲ್ಲಿ, ಇನ್ನೂ ಒಂದು ಕಡೆ ಭಯೋತ್ಪಾದನೆ ಹೆಸರಿನಲ್ಲಿ ಈ ದೇಶದ ದಲಿತ ಮತ್ತು ಅಲ್ಪಸಂಖ್ಯಾತರ ಮೇಲೆ ತೀವ್ರವಾಗಿರುವಂತಹ ದಾಳಿ ಒಂದು ಕಡೆ ನಡೆದರೆ, ಇನ್ನೂ ಒಂದು ಕಡೆ ಕಮ್ಯುನಿಸ್ಟರ ಮೇಲೆ ಮತ್ತು ಬುದ್ಧಿಜೀವಿಗಳ ಮೇಲೆ ಈ ವ್ಯವಸ್ಥೆಯನ್ನು ವಿಮರ್ಶೆ ಮಾಡುವವರ ಮೇಲೆ ತೀವ್ರವಾಗಿರುವಂತಹ ದಾಳಿಗಳು, ಹಲ್ಲೆಗಳು, ಕೊಲೆಗಳು ಏನಪ್ಪ ಅಂದರೆ ಸರ್ವಸಾಮಾನ್ಯವಾಗಿ ನಡೀತಾ ಇದ್ದಾವೆ. ಈಗಾಗಲೇ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಪ್ರಮುಖ ಸಾಹಿತಿಗಳು, ಸಂಶೋಧಕರಾದಂಥ ಗೋವಿಂದ ಪನ್ಸಾರೆ ಮತ್ತು ದಾಭೋಲ್ಕರ್, ಕರ್ನಾಟಕದ MM ಕಲಬುರ್ಗಿ ಅವರ ಕೊಲೆಯಾಗಿ ಸುಮಾರು 1 ವರ್ಷ ಆದರೂ ಸಹಿತ ಇವತ್ತಿನವರೆಗೆ ಅವರ ಕೊಲೆ ಮಾಡಿದವರು ಯಾರು, ಕೊಲೆಗಡುಕರು ಯಾರು, ಯಾರು ಕೊಲೆ ಮಾಡಿದರು ಮತ್ತು ಅದರ ಹಿನ್ನೆಲೆ ಏನು ಅಂತೇಳಿ ಪರಿಶೀಲನೆ ಮಾಡಿ ಅವರನ್ನು ಗುರುತಿಸುವುದರಲ್ಲಿ ಸಹಿತ ನಮ್ಮ ಸರ್ಕಾರಗಳು ವಿಫಲಾಗ್ತಾ ಇದ್ದಾವೆ. ಇನ್ನೂ ಒಂದು ಕಡೆ ನೋಟ್ ಬ್ಯಾನ್ ಹೆಸರಿನಲ್ಲಿ ಇಡೀ ನಮ್ಮ ದೇಶದ ಪಾರ್ಲಿಮೆಂಟ್ ವ್ಯವಸ್ಥೆಯನ್ನೇ ಧಿಕ್ಕರಿಸಿ ಇವತ್ತು ನೋಟ್ ಬ್ಯಾನ್ ಮಾಡಿರುವಂಥದ್ದು, ಮತ್ತು ಭಾರತ ದೇಶದ ಪ್ರಧಾನಮಂತ್ರಿ ಇದುವರೆಗೂ ಚುನಾಯಿತ ಪ್ರತಿನಿಧಿಗಳಿಗೆ ಪಾರ್ಲಿಮೆಂಟ್ ಒಳಗಡೆ ಉತ್ತರವನ್ನು ಕೊಡಬೇಕಾದಂಥ ನರೇಂದ್ರ ಮೋದಿಯವರು ಇವತ್ತು ಇಡೀ ಸಂವಿಧಾನದ ಉಲ್ಲಂಘನೆ ಮಾಡಿ ದೇಶ ಮತ್ತು ವಿದೇಶದ ಸಾರ್ವಜನಿಕ ಸಭೆಯಲ್ಲಿ ಮಾತಾಡ್ತಾರೆ ಹೊರತು, ಆದರೆ ಭಾರತ ದೇಶದ ಒಂದು ಸಂವಿಧಾನಬದ್ಧವಾಗಿರುವಂತಹ ಪಾರ್ಲಿಮೆಂಟ್ನಲ್ಲಿ ಯಾವುದೇ ಪ್ರಶ್ನೆ ಮಾಡದೆ ಉತ್ತರ ಕೊಡದೆ ಇವತ್ತು ಭಾರತ ದೇಶದ ಸಂವಿಧಾನಕ್ಕೆ ಒಂದು ಅಗೌರವವನ್ನು ತೋರಿಸಕತ್ತಾರ. ಈ ಪತ್ರಿಕಾಗೋಷ್ಠಿಯಲ್ಲಿ ಯಂಕಪ್ಪ ಕೆಂಗಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ವಾರ್ತಾ ಪ್ರಸಾರಕ್ಕೆ ಮತ್ತೆ ಸ್ವಾಗತ. ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ಯೋಜನೆಗಳನ್ನು ರೂಪಿಸಿ ಗುಣಮಟ್ಟದ ಶಿಕ್ಷಣದ ಮುಂದಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಸದಸ್ಯ ಅಮರೇಗೌಡ ವಿರುಪಾಪುರ ಹೇಳಿದರು. ಅವರು ಶಿಂದನೂರು ತಾಲೂಕಿನ ವಿರುಪಾಪುರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಿಸಿ ಮಾತನಾಡಿದರು. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದಾಗ ವಿದ್ಯಾರ್ಥಿಗಳಿಗೆ ಸೈಕಲ್ ಕೊಡುವ ಕಾರ್ಯಕ್ರಮ ಜಾರಿಗೆ ತಂದಿದ್ದರು. ಸೈಕಲ್ಗಳನ್ನು ಶಾಲೆಗಳು ಆರಂಭವಾದ ಸಂದರ್ಭದಲ್ಲಿ ವಿತರಣೆ ಮಾಡಬೇಕು, ಆದರೆ ಆಡಳಿತ ವ್ಯವಸ್ಥೆ ವಿಳಂಬದಿಂದ ಈಗ ಬಂದಿವೆ. ಬಡ ವಿದ್ಯಾರ್ಥಿಗಳಿಗೂ ಗುಣಮಟ್ಟದ ಶಿಕ್ಷಣ ಸಿಗಲು ಈ ಉದ್ದೇಶ ಸಫಲವಾಗಬೇಕು. ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿವೆ. ವಿದ್ಯಾರ್ಥಿಗಳು ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಂಡು ಗುಣಮಟ್ಟದ ಶಿಕ್ಷಣ ಪಡೆಯಲು ಮುಂದಾಗಬೇಕೆಂದು ಕರೆ ನೀಡಿದರು. ಸರ್ಕಾರಿ ಕಾರ್ಯಕ್ರಮಗಳ ಬಗ್ಗೆ ಸಂಬಂಧಿಸಿದ ಜನಪ್ರತಿನಿಧಿಗಳಿಗೆ ಮಾಹಿತಿ ನೀಡಬೇಕು, ಆದರೆ ವ್ಯಕ್ತಿಗಾಗಿ ಕಾಯುವುದಕ್ಕಿಂತ ಯಾವ ಸಂದರ್ಭದಲ್ಲಿ ನಡೆಯಬೇಕೋ ಅದೇ ಸಂದರ್ಭದಲ್ಲಿ ನಡೆಯಲಿ ಎಂದು ಮುಖ್ಯ ಗುರುಗಳಿಗೆ ಸೂಚಿಸಿದರು. ಇವತ್ತು ಇಲ್ಲಿ ಕುಂತಿರ್ತಕ್ಕಂಥ ಮಕ್ಕಳಿಗೆ ಒಂದು ಸುದಿನ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹಿಂದಿನ ಸರ್ಕಾರದ ಆಡಳಿತದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ಹುಡುಗರಿಗೆ ಉಚಿತ ಬೈಸಿಕಲ್ ಕೊಡುವ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದರು. ಆ ವ್ಯವಸ್ಥೆಯನ್ನು ಈಗಿನ ಸರ್ಕಾರ ಕೂಡ ಮುಂದುವರಿಸಿ ಇವತ್ತು ಏನಂದರೆ ಇವತ್ತು ನಮ್ಮ ಸರ್ಕಾರದ ವ್ಯವಸ್ಥೆಗಳು ಹಾಗಾಗಿವೆ. ಯಾವ ಟೈಮ್ನಾಗ ಏನಾಗುತ್ತೋ ಅದು ಆಗೋದಿಲ್ಲ. ಆದರೂ ಕೂಡ
ಇವತ್ತು ವಿತರಣೆ ಮಾಡುವ ಒಂದು ಸಂದರ್ಭ ಬಂದಿದೆಯಲ್ಲ, ಅದಕ್ಕೆಲ್ಲರೂ ನಾವು ನೀವೆಲ್ಲರೂ ಖುಷಿ ಪಡಬೇಕಾಗಿದೆ. ಯಾಕೆಂದರೆ ಜುಲೈ ಆಗಸ್ಟ್ನಲ್ಲಿ ಈ ಸೈಕಲ್ ವಿತರಣಾ ಸಮಾರಂಭ ಆಗಬೇಕು. ಒಂದು ಆಡಳಿತದ ವ್ಯವಸ್ಥೆಯಿಂದ ಇವತ್ತು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದವರೆಗೆ, ಮಂತ್ರಿ ಪರಿಷತ್ವರೆಗೆ ಇವತ್ತು ವಿಳಂಬವಾಗಿ ಇವತ್ತು ಕಡೆಗೆ ಇವತ್ತು ನಮ್ಮ ಶಾಲೆಯಲ್ಲಿ ಈ ಸೈಕಲ್ ಉಚಿತ ಸೈಕಲ್ ವಿತರಣೆ ಹೊಂದಿಕೊಂಡಲಾಗಿದೆ. ಆದರೂ ಸಹಿತ ಈಗ ಮೂರ್ನಾಲ್ಕು ದಿವಸದಿಂದ ಈ ಸ್ಕೂಲಿಗೆ ಸೈಕಲ್ ಬಂದಿದ್ದಾವೆ. ನಾನು ಎಲ್ಲ ಕಡೆ ಹೇಳ್ತೀನಿ, ನೀವು ಯಾರ್ಯಾರಿಗೆ ಇನ್ಫಾರ್ಮ್ ಮಾಡಬೇಕು ಮಾಡಿಬಿಡ್ರಿ, ಬಂದರು ಬಂದಿರ್ತಾರೆ, ಬರಲಾರ್ದಿರಲಿಲ್ಲ. ಕಾರ್ಯಕ್ರಮಗಳು ಯಾವ ನಿಲ್ಲಬಾರ್ದು, ಒಬ್ಬ ವ್ಯಕ್ತಿಗೋಸ್ಕರ ಯಾವುದೇ ಕಾರ್ಯಕ್ರಮಗಳು ನಿಲ್ಲಬಾರ್ದು ಅಂತ ನಾನು ಎಲ್ಲ ಟೀಚರಿಗೂ ಎಲ್ಲ ಶಿಕ್ಷಕರುಂದವರಿಗೂ ಈಗಿನ ಸಂದರ್ಭ ಇರಲಿ ಮುಂದೆ ಯಾವುದೇ ಕಾರ್ಯಕ್ರಮ ಇರಲಿ, ಅದನ್ನು ಒಬ್ಬ ವ್ಯಕ್ತಿಗೋಸ್ಕರ ಯಾವುದೇ ಕಾರ್ಯಕ್ರಮಗಳನ್ನು ವಿಳಂಬ ಮಾಡದೆ ನಿಮ್ಮ ನಿಮ್ಮ ಕಾಲಕ್ಕೆ ತಕ್ಕಂತೆ ನೀವು ಮಾಡಬೇಕಂತ ನಾನು ವಿನಂತಿ ಮಾಡಿ ಇವತ್ತು ಇದರ ಜೊತೆಗೆ ಇವತ್ತು ಶಾಲಾ ಮಕ್ಕಳಲ್ಲಿ ನಾನು ವಿನಂತಿ ಮಾಡೋದಿಷ್ಟೇ. ಇವತ್ತು ನೀವೆಲ್ಲರೂ ಸುದೈವದಿಂದ ಕೂಡಿದಂಥ ಮಕ್ಕಳಾಗಿದ್ದೀರಿ. ಯಾಕೆಂದರೆ ಹಿಂದಿನ ಕಾಲದಲ್ಲಿ ಈ ಶಿಕ್ಷಣಕ್ಕೆ ಇಷ್ಟು ಒತ್ತು ಇರ್ತಿದ್ದಿಲ್ಲ. ಆದರೆ ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಇವತ್ತು ಕಾಲಲ್ಲಿರ್ತಕ್ಕಂಥ ಶೂ ಇರ್ಬೋದು, ನಿಮ್ಮ ಸಮವಸ್ತ್ರ ಇರ್ಬೋದು, ಪಠ್ಯಪುಸ್ತಕ ಇರ್ಬೋದು, ಜೊತೆಗೆ ಸೈಕಲ್ ಇರ್ಬೋದು, ಅನೇಕ ಯೋಜನೆಗಳನ್ನು ಕೊಡೋ ಒಂದು ವ್ಯವಸ್ಥೆ ಮಾಡ್ತಾ ಇದೆ. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಸದಸ್ಯ ಲಿಂಗಪ್ಪ ಅರ್ಗಿ, ಗ್ರಾಮ ಪಂಚಾಯತ್ ಛತ್ರಪ್ಪ, ಐನಗೌಡ, ಬಸವರಾಜ, ಕಟ್ಟಪ್ಪ, ಶಾಂತಮ್ಮ, ಕೊಟ್ರಪ್ಪ, ಪ್ರಭಾರಿ ಮುಖ್ಯಗಳು ಶಾರದಾ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಪೋತ್ನಾಳ್ ಹಳ್ಳದ ತಡದಲ್ಲಿರುವ ಗ್ರಾಮಗಳಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ಜನ ಜಾನುವಾರುಗಳು ಕುಡಿಯುವ ನೀರಿಗಾಗಿ ಪರಿತಪಿಸುವಂತಾಗಿದ್ದು ಕೂಡಲೇ ಹಳ್ಳಕ್ಕೆ ನೀರು ಹರಿಸುವಂತೆ ಆಗ್ರಹಿಸಿ ಬನ್ನಿಗೂರು ಕ್ರಾಸ್ ಬಳಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿದರು. ಮಳೆಯ ಅಭಾವದಿಂದ ಅಳವೆಲ್ಲ ಬತ್ತಿ ಹೋಗಿದೆ. ಗಿದ್ದಿಗಿ, ರಾಮನಾಳ್, ಬನಿಂಗೂರು, ವಲ್ಕಂಬಿನಿ, ರಾಗಲ್ಪರ್ವಿ, ಯಾಪಲ್ಪರ್ವಿ, ದುಮ್ತಿ, ಹುರುಗುಂಚಿ, ಐನೂರು ಸೇರಿದಂತೆ ಪೋತ್ನಾಳ್ ತಾಲೂಕಿನ ಅನೇಕ ಗ್ರಾಮಗಳ ಕುಡಿಯುವ ನೀರಿನ ಮೂಲ ಹಳ್ಳವೇ. ಹಳ್ಳ ಬತ್ತಿ ಹೋಗಿರುವುದರಿಂದ ಕಿಲೋಮೀಟರ್ ಗಟ್ಟಲೆ ದೂರದ ನೀರು ತರಬೇಕಾದ ಅನಿವಾರ್ಯತೆ ಇದೆ. ಶುದ್ಧವಾದ ಕುಡಿಯುವ ನೀರು ಸಿಗದೆ ಜನ ಹಾಗೂ ಜಾನುವಾರುಗಳು ನಾನಾ ರೋಗಗಳಿಗೆ ತುತ್ತಾಗಬೇಕಾಗಿದೆ. ತುಂಗಭದ್ರ ಎರಡನೇ ನಾಲೆಯಿಂದ ಹಳ್ಳಕ್ಕೆ ನೀರಿಸುವಂತೆ ಈಗಾಗಲೇ ಅನೇಕ ಬಾರಿ ಪ್ರತಿಭಟನೆ ಮಾಡಲಾಗಿದೆ. ಆದರೂ ಇನ್ನೂ ತಾಲೂಕು ಆಡಳಿತ ಎಚ್ಚೆತ್ತುಕೊಂಡಿಲ್ಲ. ಇನ್ನು ಎರಡು ದಿನಗಳಲ್ಲಿ ಹಳ್ಳಕ್ಕೆ ನೀರು ಹರಿಸದಿದ್ದರೆ ಶಿನ್ನೂರು ಬಂದ್ ಕರೆ ನೀಡಿ ಉಗ್ರ ಸ್ವರೂಪದ ಪ್ರತಿಭಟನೆ ಮಾಡಬೇಕಾಗುವುದು ಎಂದು ಆಮ್ ಆದ್ಮಿ ಪಕ್ಷದ ಮುಖಂಡ ವೀರಭದ್ರಯ್ಯ ಸ್ವಾಮಿ ಪೋತ್ನಾಳ್ ಆಗ್ರಹಿಸಿದರು. ಹಳ್ಳಕ್ಕೆ ಮಸ್ಕಿ ಎಸ್ಕೇಪ್ನಿಂದ ನೀರು ಬಿಡುವ ಸಲುವಾಗಿ ಮಾನ್ಯರೇ, ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಪೋತ್ನಾಳ್ ಹಳ್ಳಕ್ಕೆ ಮಸ್ಕಿ ಎಸ್ಕೇಪ್ನಿಂದ ನೀರು ಬಿಡುವುದರಿಂದ 68 ಹಳ್ಳಿಗಳು ನೀರಿನ ಅಭಾವದಿಂದ ಪಾರಾಗುತ್ತವೆ. ನೀವು ಅಂಬಾಮಠ ಜಾತ್ರೆಗೆ ನೀರು ಬಿಟ್ಟಿದ್ದೀರಿ, ನಮಗೆ ಈ ವಿಚಾರವಾಗಿ ಸ್ವಾಗತಾರ್ಹ ಇದೆ. ಆದರೆ ನಾವು ಪುಟನೂರು ಜಾತ್ರೆಯ ಸಲುವಾಗಿ ನೀರು ಬಿಡಲು ಎಷ್ಟೇ ಮನವಿ ಸಲ್ಲಿಸಿದರೂ ಬಿಡಲಿಲ್ಲ. ಇದು ಖಂಡನೀಯವಾಗಿದೆ. ಈ 68 ಗ್ರಾಮಗಳಿಗೆ ಹಳ್ಳಿ ಹಳ್ಳ ಒಂದು ಬಿಟ್ಟು ಬೇರೆ ಯಾವುದೇ ರೀತಿಯ ಪರ್ಯಾಯ ವ್ಯವಸ್ಥೆ ನೀರಿಗಾಗಿ ಇರುವುದಿಲ್ಲ. ಇಲ್ಲಿಗೆ ಹಳ್ಳ ಎಲ್ಲ ಬಸ್ಸಿಗೆ ಹೋಗಿ ನೀರು ಉಪ್ಪಿನಾಂಶ ಸೇರಿದ್ದು ಈ ನೀರು ಕುಡಿಯುವುದರಿಂದ ಕಾಲರ, ವಾಂತಿ, ಬೇದಿ ಶುರುವಾಗಿದ್ದು ಇದನ್ನು ತಡೆಗಟ್ಟಬೇಕಾದರೆ ಹಳ್ಳಕ್ಕೆ ನೀರು ಬಿಟ್ಟರೆ ನೀರು ಸಿಹಿಯಾಗಿ ಅಂತರ್ಜಲ ವೃದ್ಧಿಯಾಗುತ್ತದೆ. ಈಗಾಗಲೇ ಬೇಸಿಗೆ ಕಾಲ ಆರಂಭವಾಗುತ್ತಿದ್ದು ನೀರಿನ ಅಭಾವ ಉಲ್ಬಣಿಸುವ ಮುಂಚೆಯೇ ಎಚ್ಚೆತ್ತುಕೊಳ್ಳಲು ಅನಿವಾರ್ಯವಾಗಿದೆ. ಆದ್ದರಿಂದ ಹುಲಗುಂಜಿಯವರೆಗೆ ನೀರು ಮುಟ್ಟಿಸಬೇಕು, ಇಲ್ಲವಾದರೆ 2 ದಿನಗಳಲ್ಲಿ ಸಿಂಧನೂರು ಬಂದ್ ಮಾಡಲಾಗುತ್ತದೆ. ಆದ್ದರಿಂದ ಇದು ಯಾವುದೇ ಮುಂದಿನ ಕಾರ್ಯಕ್ಕೆ ಅವಕಾಶ ಮಾಡಿಕೊಡದೆ 2 ದಿನದಲ್ಲೇ ಪೋತ್ನಹಳ್ಳಕ್ಕೆ ನೀರು ಹರಿಸಬೇಕಾಗಿ ಎಲ್ಲ ಗ್ರಾಮದ ಸಾರ್ವಜನಿಕರ ವಿನಂತಿಯಾಗಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನಂತರ ತಹಸೀಲ್ದಾರ್ ಶಂಕರಪ್ಪ ಅವರಿಗೆ ಮನವಿಪತ್ರ ನೀಡಲಾಯಿತು. ರಾಜ್ಯ ರೈತ ಸಂಘದ ಪ್ರಾಣಕಾಶ್ ಅಮಿನ್ ಪಾಷಾ ದಿದ್ದಿಗಿ, ರೈತ ಮುಖಂಡರಾದ ಮಲ್ಲಿಕಾರ್ಜುನ ನಾಡಗೋಡ, ದುರ್ಗಪ್ಪ ಕಾಟಿಗಾರ್, ರಾಜಯ್ಯಸ್ವಾಮಿ ರಾಮತಾಳ್, ಶರಣಪ್ಪ ನಾಯಕ್, ಪಕ್ಕಿರಯ್ಯ, ಬಸನಗೌಡ ಹುಲಗುಂಚಿ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ವಿದ್ಯಾರ್ಥಿಗಳು ಸರ್ಕಾರದ ಯೋಜನೆಗಳ ಸದ್ಬಳಕೆ ಮಾಡಿಕೊಂಡು ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕೆಂದು ತಿರುಗೋಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಮರೇಗೌಡ ನವಲಿ ಹೇಳಿದರು. ಅವರು ತಾಲೂಕಿನ ತಿರುಗೋಳ ಸರ್ಕಾರಿ ಪ್ರೌಢಶಾಲೆಯಲ್ಲಿ 8ನೇ ತರಗತಿ ವಿದ್ಯಾರ್ಥಿಗಳ 2016-17 ಸಾಲಿನ ಉಚಿತ ಸೈಕಲ್ ವಿತರಣೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಬಿಸಿಯೂಟ,
ಪಠ್ಯ ಪುಸ್ತಕ, ಶೂ, ಸೈಕಲ್ ಹೀಗೆ ಎಲ್ಲ ರೀತಿಯಿಂದಲೂ ವಿದ್ಯಾರ್ಥಿಗಳಿಗೆ ಸರ್ಕಾರ ನೀಡುತ್ತದೆ. ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿದೆ ಎನ್ನುವುದನ್ನು ವಿದ್ಯಾರ್ಥಿಗಳು ಪರಿಶ್ರಮ ಪಡುವ ಮೂಲಕ ಸಾಬೀತು ಮಾಡಬೇಕಾಗಿದೆ ಎಂದರು. ಅಧ್ಯಕ್ಷತೆ ವಹಿಸಿದ ಮುಖ್ಯಗುರು ಬೀರಪ್ಪ ಸಂಭೋಜಿ ಮಾತನಾಡಿ, ಬೇರೆ ಬೇರೆ ಹಳ್ಳಿಗಳಿಂದ ತಿರುಗುಳ ಪ್ರೌಢಶಾಲೆಗೆ ಬರುವ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲವಾಗುವುದು, ಇದರಿಂದ ಸಮಯ ಉಳಿತಾಯವಾಗಲಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಚಂದ್ರಶೇಖರ್ ಕುಡದೂರ್, ಬೀರ್ಪಣ್ಣ, ಶಿಕ್ಷಣ ಪ್ರೇಮ ಮನೀಷ್ ಗಚ್ಚಿನಮನಿ, ಹಿರಿಯ ಮುಖಂಡರಾದ ಆದನಗೌಡ, ಪ್ರೌಢಶಾಲಾ ಸಹ ಶಿಕ್ಷಕ ಸಂಘದ ಅಧ್ಯಕ್ಷ ಬ್ಯಾಸಪ್ಪ ಯಟಿ, ಜಯಲಕ್ಷ್ಮಿ, ಗಾಯತ್ರಿಬಾಯಿ, ನಾಗಪ್ಪ, ಬಲವಂತಗೌಡ, ಅಕ್ಕಮಾದೇವಿ, ಶಿವದೇವಿ ಮುಂತಾದವರು ಉಪಸ್ಥಿತರಿದ್ದರು. ಪಶ್ಚಿಮ ಬಂಗಾಳದ ಸಿಪಿಎಂಎಲ್ ರೆಡ್ ಸ್ಟಾರ್ನ ಪ್ರಧಾನ ಕಾರ್ಯದರ್ಶಿ ಕೆಎನ್ ರಾಮಚಂದ್ರ ನಾಪತ್ತೆ ಮಾಡಿ ಬಿಡುಗಡೆ ಮಾಡಿದ ಘಟನೆ ಖಂಡಿಸಿ ಮಾನವಿ ಪಟ್ಟಣದ ಬಸವೃತ್ತದಲ್ಲಿ ಮಮತಾ ಬ್ಯಾನರ್ಜಿ ಪ್ರತಿಕೃತಿ ದಹಿಸುವ ಮೂಲಕ ಸಿಪಿಎಂಎಲ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ರೈತರ ಮೇಲೆ ದಾಳಿ ಮಾಡುತ್ತಿರುವ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ನರೇಂದ್ರ ಮೋದಿ ಸರ್ಕಾರ ಕೊಲೆಗಲಿ. ನರೇಂದ್ರ ಮೋದಿ ಸರ್ಕಾರ ಕೊಲೆಗಲಿ. ರೈತ ವಿರೋಧಿ ನರೇಂದ್ರ ಮೋದಿ ಸರ್ಕಾರ ಧಿಕ್ಕಾರ. ಹಿಂದೆ ಸಿಂಗೂರು ಗ್ರಾಮದಲ್ಲಿ ರೈತರ ಭೂಮಿಯನ್ನು ಟಾಟಾ ಕಂಪನಿ ಕೊಡುವುದನ್ನು ವಿರೋಧಿಸಿ ಹೋರಾಟ ಮಾಡಿದ್ದ ಮಮತಾ ಬ್ಯಾನರ್ಜಿ ಇಂದು ಬಾಂಗೂರಿನಲ್ಲಿ ತಮ್ಮ ಭೂಮಿಯನ್ನು ಉಳಿಸಿಕೊಳ್ಳಲು ಹೋರಾಟ ಮಾಡುತ್ತಿದ್ದ ರೈತರ ಭೂಮಿ ಕಿತ್ತುಕೊಳ್ಳುವ ಪ್ರಯತ್ನಿಸಿ ರೈತ ದ್ರೋಹಿ ಎಂಬುದನ್ನು ಸಾಬೀತುಗೊಳಿಸಿದೆ ಎಂದು ಆರೋಪಿಸಿದರು. ಸಿಪಿಎಂಎಲ್ ರಿಜಿಸ್ಟ್ರಾರ್ ನೇತೃತ್ವದ ಹೋರಾಟಕ್ಕಿಳಿದ ರೈತರ ಮೇಲೆ ಗೋಲಿಬಾರ್ ಮಾಡಿ 3 ಕೊಂದು 150 ಜೈಲಿಗಟ್ಟಿದ ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ ಹೋರಾಟ ನಿರಂತರಗೊಳಿಸಲು ತೆರಳಿದ್ದ ಕ್ರಾಂತಿಕಾರಿ ನಾಯಕ ಎನ್ ರಾಮಚಂದ್ರನ್ ಅವರು ನಾಪತ್ತೆ ಮಾಡಿದ್ದಾರೆ. ಈ ಮೂಲಕ ಹೋರಾಟವನ್ನು ಹತ್ತಿಕ್ಕುವುದು ಖಂಡನೀಯ ಎಂದರು. ಪ್ರತಿಭಟನೆಯಲ್ಲಿ ಎಲ್ಲಾ ಪೋಟಕ್ನೂರ್, ವಿರುಪಾಕ್ಷಿಗೌಡ, ಆದಿನಗನೂರ್, ಪ್ರಕಾಶ್, ಶಿವಣ್ಣ ಕಲಂಗೇರ, ರಂಜಾನ್, ಗಂಗಪ್ಪ, ರಾಮಚಂದ್ರ ತೋಳವಿನಿ, ಶಿವರಾಜ್ ಕರಡಿ, ಬಾಲಯ್ಯ ಹಳ್ಳಿ ಹುಸೂರ್, ಮಲ್ಲಯ್ಯ ಮಾಚೂರ್, ಬಾಲಸ್ವಾಮಿ, ಪ್ರಕಾಶ ಕಲಂಗೇರ ಸೇರಿದಂತೆ 100 ಜನ ಪಾಲ್ಗೊಂಡಿದ್ದರು. ಫೆಬ್ರವರಿ 2, 3 ಮತ್ತು 4 ನಡೆಯುವ ಗಚ್ಚಿನಬೆಡದ ರುದ್ರದೇವರ ಕುರುಪಟ್ಟಾಧಿಕಾರ ಮಹೋತ್ಸವ ಹಾಗೂ ಪುರಾಣ ಪ್ರವಚನ ಕಾರ್ಯಕ್ರಮದ ಅಂಗವಾಗಿ ಶ್ರೀಗಳು ಹಮ್ಮಿಕೊಂಡಿರುವ ಧರ್ಮಜಾಗೃತಿ ಸದ್ಭಾವನಾ ಪಾದಯಾತ್ರೆಗೆ ಭಕ್ತರು ಭಕ್ತಿಯಿಂದ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡರು. ದಿನಗಳ ಕಾಲ ಪಟ್ಟಣದ ವಿವಿಧ ಬಡಾವಣೆ ಓಡಿಗಳಲ್ಲಿ ಬೆಳಗ್ಗೆ ರುದ್ರದೇವರು, ನೀಲಕಂಠ ಶಿವಾಚಾರ್ಯರು ಸೇರಿದಂತೆ ಇತರ ಶ್ರೀಗಳು, ಪುರಸಭೆ ಅಧ್ಯಕ್ಷ, ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳು ಹಾಗೂ ಗಣ್ಯರ ತಂಡ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮುಸ್ಕಿ ಪಟ್ಟಣದಲ್ಲಿ ಶ್ರೀಗಳು ಧರ್ಮಜಾಗೃತಿ ಪಾದಯಾತ್ರೆ ಮೂಲಕ ಬಡಾವಣೆಗಳಿಗೆ ತೆರಳುತ್ತಿದ್ದಂತೆ ಅಲ್ಲಿನ ಭಕ್ತರು ಶ್ರೀಗಳಿಗೆ ಪಾದಪೂಜೆ ಮಾಡಿ ಮಲಾರ್ಪಣೆ ಮಾಡುತ್ತಿದ್ದಾರೆ. ಬಡಾವಣೆಯ ಬೀದಿಗಳಲ್ಲಿ ಸ್ವಚ್ಛಗೊಳಿಸಿ ಬಣ್ಣ ಬಣ್ಣದ ರಂಗೋಲಿ ಹೂವಿನಿಂದ ಅಲಂಕಾರ ಮಾಡಿ ಶ್ರೀಗಳ ಸದ್ಭಾವನಾ ಪಾದಯಾತ್ರೆಯನ್ನು ಭಕ್ತಿಪೂರ್ವಕ ಬರಮಾಡಿಕೊಳ್ಳುತ್ತಿರುವುದು ಕಾಣಬಹುದಾಗಿದೆ. ರುದ್ರದೇವರ ಪಟ್ಟಾಧಿಕಾರ ಮಹೋತ್ಸವದ ಮಂತ್ರವನ್ನು ಖುದ್ದು ಶ್ರೀಗಳಿಗೆ ಪಾದಯಾತ್ರೆ ಮಾಡುವ ಮೂಲಕ ಭಕ್ತರನ್ನು ಆಹ್ವಾನಿಸುತ್ತಿರುವುದು ವಿಶೇಷವಾಗಿದೆ. ಪಟ್ಟಣವೆಲ್ಲ ಸಿಂಗಾರಗೊಂಡು ಭಕ್ತರು ಹಬ್ಬದ ವಾತಾವರಣ ನಿರ್ಮಿಸಿದ್ದಾರೆ. ಶ್ರೀಗಳು ಹಿಂದುಳಿದ ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಬಡಾವಣೆಯಲ್ಲಿ ಬರುತ್ತಿದ್ದಾರೆ ಎಂಬ ಸುದ್ದಿ ತಿಳಿದ ಪರಿಶಿಷ್ಟರು ತಮ್ಮ ಬಡಾವಣೆಗಳನ್ನು ಅಲಂಕಾರ ಮಾಡಿ ಅದ್ದೂರಿಯಾಗಿ ಸ್ವಾಗತಿಸಿಕೊಳ್ಳುತ್ತಿದ್ದಾರೆ. ಅಂಬೇಡ್ಕರ್ ನಗರವೆಲ್ಲ ತಳಿರು ತೋರಣ ರಂಗೋಲಿಯಿಂದ ಸಿಂಗಾರಗೊಂಡಿತ್ತು. ಶ್ರೀಗಳ ಪಾದಪೂಜೆ ಮಾಡಿ ಸನ್ಮಾನಿಸಿ ಅಲ್ಲಿ ನಿವಾಸಿಗಳು ಕೃತಾರ್ಥರಾದರು. ಪುರಸಭಾಧ್ಯಕ್ಷ ಮೋರೇಶ್ ಮುರಾರಿ, ದೊಡ್ಡಪ್ಪ ಮುರಾರಿ, ಮಲ್ಲಯ್ಯ ಬುಳ್ಳ, ನಾಗಪ್ಪ, ಕರಿಯಪ್ಪ ಸೇರಿದಂತೆ ಇತರರು ಬಡಾವಣೆಯ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಹೇ ಮಾಡಿ 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 ಹೇ ಮಾಡಿ
ಪಂಚಾಯತ್ ಮಾಜಿ ಸದಸ್ಯ ಮಹದೇವ ಗೌಡ, ಪುರಸಭೆ ಉಪಾಧ್ಯಕ್ಷ ರವಿಕುಮಾರ್, ಬಸನಗೌಡ ಪಾಟೀಲ್, ದೇವಣ್ಣ ನಾಯಕ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಸೋಮನಾಥ ನಗರ ಪ್ಯಾಟಿ ಸೇರಿದಂತೆ ಇತರೆ ಶ್ರೀಗಳ ಪಾದಯಾತ್ರೆಯನ್ನು ಅದ್ದೂರಿಯಾಗಿ ಸ್ವಾಗತಿಸಿಕೊಂಡು ಜಾಗೃತಿ ಜಾಥಾದಲ್ಲಿ ಪಾಲ್ಗೊಂಡರು. ಪಟ್ಟಣದ ದೇವಸ್ಥಾನ ಹಾಗೂ ಮಹಾನ್ ಚಾರಣರ ನಾಯಕರ ಪುತ್ಥಳಿಗೆ ಪಾದಯಾತ್ರೆ ಸಂದರ್ಭದಲ್ಲಿ ರುದ್ರದೇವರು ಮಾಲಾರ್ಪಣೆ ಮಾಡಿದರು. ಮುಖಂಡರಾದ ಕೆ ವೀರನಗೌಡ, ಡಾಕ್ಟರ್ ಶಿವಶರಣಪ್ಪ, ಡಾಕ್ಟರ್ ಪಂಚಾಕ್ಷರಯ್ಯ, ತಿಮ್ಮನಗೌಡ ಗುಡ್ದೂರ್, ಡಾಕ್ಟರ್ ದೇವಟೂರ್, ಸಿದ್ದಲಿಂಗಯ್ಯ ಗಚ್ಚಿನಮಠ, ಎಂ ಅಮರೇಶ, ಸುರೇಶ್ ಹೆಸರೂರ್, ಮಾಂತೇಶ್ ಹೂವಿನಭಾವಿ, ಲಕ್ಷ್ಮೀನಾರಾಯಣ, ಮಲ್ಲಯ್ಯ ಶೆಟ್ಟಿ, ಅದಯ್ಯ ಸ್ವಾಮಿ, ರಾಜಾ ನಾಯಕ್, ಅಮರೀಶ್ ಮಾಟೂರ್, ಸುರೇಶ್ ಪ್ಯಾಳಿ, ವೆಂಕಟೇಶ್ ನಾಯಕ್, ಕಿರಣ್ ಸಾನ್ಬಾಳ್, ಘನಮಠದಯ್ಯ ಸಾಲಿಮಠ್, ಎರಿಸ್ವಾಮಿ, ಶರಣಯ್ಯ ಸೊಪ್ಪಿಮಠ, ಅಭಿಜಿತ್ ಮಾಲಿಪಾಟೀಲ್, ಹನುಮಂತಪ್ಪ ವೆಂಕಟಾಪುರ್, ಪಂಪಣ್ಣನಂದ, ಆನಂದ್ ಎಲಿಗಾರ್ ಸೇರಿದಂತೆ ಮುಂತಾದವರು ಪಾಲ್ಗೊಂಡಿದ್ದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನವರಿ 26ರಂದು ಕೂಡಲ ಸಂಗಮದಲ್ಲಿ ನಡೆಯುವ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಸಮಾವೇಶ ರಾಜ್ಯದ ರಾಜಕೀಯ ಚಿತ್ರಣವನ್ನೇ ಬದಲಿಸುತ್ತದೆ. ಕೆ ವಿರೂಪಾಕ್ಷಪ್ಪ. ದೇಶವನ್ನು ವಿನಾಶಿಸುತ್ತಾ ಕೊಂಡೊಯ್ಯುತ್ತಿರುವ ಕೆಲ ದೇಶದ್ರೋಹಿ ಸಂಘಟನೆಗಳಲ್ಲಿ ಯುವ ಜನತೆ ಕೈ ಜೋಡಿಸುತ್ತಿರುವುದು ಸಲ್ಲದು. ಚಾಮರಸ ಮಾಲಿ ಪಟೇಲ್. ಪ್ರಧಾನಿ ನರೇಂದ್ರ ಮೋದಿಯಿಂದ ಸಂವಿಧಾನದ ಉಲ್ಲಂಘನೆ, ಶಿಕ್ಷಾ ಖಾತ್ರಿ ಆರೋಪ. ಯುವಜನಗಳನ್ನು ಬಳಸಿಕೊಂಡು ಗುಣಮಟ್ಟದ ಶಿಕ್ಷಣ ಪಡೆದುಕೊಳ್ಳಲು ಜಿಪಂ ಸದಸ್ಯ ಅಮರೇಗೌಡ ವಿರೂಪಾಪುರ್ ಕರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ವಾಹಿನಿ. ವಂದನೆಗಳೊಂದಿಗೆ ಶರಣುಪಾ ಹಿರೇಮಠ್.